ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಪದೇ ಪದೇ ಸಾಕಷ್ಟು ಕನ್ಫ್ಯೂಷನ್ ಕೂಡ ಅವರಾಗ್ತಾ ಇದೆ ಪಾಸಿಂಗ್ ಅಂಕ ಕುರಿತು. ಅದೇ ರೀತಿ ಗ್ರೇಸ್ ಅಂಕ ಕೂಡ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಕೂಡ ಆಗಿದೆ. ಕೆಲವು ವಿದ್ಯಾರ್ಥಿಗಳು ಡಿ ಎಮ್ ಕೂಡ ಮಾಡಿದರು, ಕಮೆಂಟ್ ಕೂಡ ಮಾಡಿದರು. ಇದ್ರ ಬಗ್ಗೆ ಬ್ರೀಫ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ನಿಮಗೆ ಪಾಸಿಂಗ್ ಅಂಕ ಈ ಹಿಂದೆ ಹೇಗಿತ್ತು ಅದೇ ರೀತಿ ಪಾಸಿಂಗ್ ಅಂಕ ಇದೆ, ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರು ಚೇಂಜಸ್ನ ಮಾಡೋಕ್ಕೆ, ಬಟ್ ಯಾವುದೇ ರೀತಿ ಬದಲಾವಣೆ ಕೂಡ ಮಾಡಿಲ್ಲ. ಬಹುಶಃ ಎಲೆಕ್ಷನ್ ಇರೋ ಕಾರಣ, ಬ್ಯುಸಿ ಇರೋ ಕಾರಣ ಯಾವುದೇ ಬದಲಾವಣೆ ಮಾಡುವ ಸಾಧ್ಯತೆ ಕೂಡ ಇಲ್ಲ. ನಂತರ ಪಾಸಿಂಗ್ ಅಂಕ ನೋಡೋದಾದರೆ, ನೀವು 100 ಅಂಕಗಳಿಗೆ ಯಾವ ವಿಷಯಗಳಲ್ಲಿ ನೀವು 100 ಅಂಕಗಳಿಗೆ ಬರೀತೀರಾ, ಫಾರ್ ಎಕ್ಸಾಂಪಲ್ ಪ್ರಥಮ ಭಾಷೆ 100 ಅಂಕಗಳು ಬರೀತೀರಾ, ಯಾವ ವಿಷಯದಲ್ಲಿ 100 ಅಂಕಗಳು ಬರೀತಾರೆ, ಅದಕ್ಕೆ 100ಕ್ಕೆ 35 ಮಿನಿಮಮ್ ಅಂಕಗಳು ಕೂಡ ಪಡ್ಕೋಬೇಕಾಗುತ್ತೆ, 100ಕ್ಕೆ 35 ಮಿನಿಮಮ್ ಪಾಸಿಂಗ್ ಅಂಕ. ಇನ್ನು ಸೈನ್ಸ್ ವಿದ್ಯಾರ್ಥಿಗಳು 70 ಅಂಕಗಳಿಗೆ ಬರೀತೀರಾ, 70 ಅಂಕಗಳಿಗೆ 24 ಮಿನಿಮಮ್ ಪಾಸಿಂಗ್ ಅಂಕ ಆಗಿರುತ್ತೆ, 70ಕ್ಕೆ 24 ಪಾಸಿಂಗ್ ಅಂಕ. ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳು 80ಕ್ಕೆ ಬರೀತಾರೆ, 80ಕ್ಕೆ 28 ಪಾಸಿಂಗ್ ಅಂಕ, ಕಂಪಲ್ಸರಿ 28 ಪಾಸಿಂಗ್ ಅಂಕ ಆಗಿರುತ್ತೆ. ಇದನ್ನು ನೀವು ಪಡೆದುಕೊಳ್ಳಲೇಬೇಕು ಇನ್ ಕೇಸ್ ನೀವು ಪಾಸ್ ಆಗಬೇಕಾದ್ರೆ. ನಂತರ ವಿದ್ಯಾರ್ಥಿಗಳಿಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋದಾದರೆ, ಗ್ರೇಸ್ ಅಂಕ ನಿಮಗೆ ಗೊತ್ತಿರೋ ಹಾಗೆ ಶೇಕಡ 5% ಅಷ್ಟೇ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದರೆ ನಿಮಗೆ ಮ್ಯಾಕ್ಸಿಮಮ್ 10 ಅಂಕ, ಮ್ಯಾಕ್ಸಿಮಮ್ 10 ಅಂಕ ಮಾತ್ರ ನಿಮಗೆ ಗ್ರೇಸ್ ಅಂಕ ಕೂಡ ದೊರಕ್ತದೆ. ಆದರೆ ಗ್ರೇಸ್ ಅಂಕ ಎಲ್ಲ ವಿದ್ಯಾರ್ಥಿಗಳಿಗೆ ದೊರಕಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ವಿಷಯದಲ್ಲಿ ಪಾಸಿಂಗ್ ಅಂಕ 24 ಇತ್ತು, ನೀವು 19ನೇ ತಗೊಂಡಿದ್ದೀರಾ, ಅಲ್ಲಿ ನಿಮಗೆ 5 ಗ್ರೇಸ್ ಅಂಕ ಆ್ಯಡ್ ಆಗಿ ನೀವು ಪಾಸ್ ಆಗ್ಬೋದು. ಇದೇ ರೀತಿ ತಲಾ 2 ಸಬ್ಜೆಕ್ಟಲ್ಲಿ ಕನಿಷ್ಠ 2 ವಿಷಯದಲ್ಲಿ ಮಾತ್ರ ನಿಮಗೆ ಈ ರೀತಿ ಇದು ಅಪ್ಲಿಕೇಬಲ್ ಆಗುತ್ತೆ. ಆದರೆ ನೀವು ಗ್ರೇಸ್ ಮಾರ್ಕ್ಸ್ ಅಪ್ಲಿಕೇಬಲ್ ಆಗಬೇಕಂದ್ರೆ ನೀವು 600 ಅಂಕಗಳಿಗೆ 210 ಅಂಕಗಳು, 600ಕ್ಕೆ ಮಿನಿಮಮ್ 210 ಅಂಕಗಳನ್ನು ಪಡೆದುಕೊಂಡ್ರೆ ನಿಮಗೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ. ಗಮನವಿರಿ, ಎಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಯಾರು ವಿದ್ಯಾರ್ಥಿಗಳು ಕೆಲವೇ ಅಂಕ ತೆಗೆದುಕೊಂಡ್ರೆ ಜಸ್ಟ್ ಪಾಸ್ ಆಗಬೇಕಾಗುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನಂತರ ನಿಮಗೆ ಕ್ಲಾರಿಫೈನ ಸಿಗ್ತು ಅನ್ಕೋತೀನಿ. ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾವು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀವಿ.